ओम शांति कैतल्ना ब्रह्मा कुमारी पुष्पा अक्कनवरु मम्मारवर जोतेगिन तम्म अनुभववन्न हेळ्तारे मम्मारवरु बहळ शांत हागू गंभीरवागि इर्ता इद्दरु ಎಷ್ಟು ಗಂಭೀರತೆ ಇತ್ತು ಅಂದರೆ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳಿದುಕೊಳ್ಳಲಿಕ್ಕೆ ಯಾರಿಗೂ ಸಾಧ್ಯ ಆಗ್ತಿರಲಿಲ್ಲ. ಸಾಮಾನ್ಯವಾಗಿ ವ್ಯಕ್ತಿಗಳು ತಮ್ಮ ಆಂತರ್ಯದ ಮಾತುಗಳನ್ನು 10 ಜನರಿಗೆ ಹೇಳಿ ತಮ್ಮನ್ನು ಹಗುರ ಮಾಡಿಕೊಳ್ತಾರೆ. ಆದರೆ ಮಮ್ಮಾರವರು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಮಮ್ಮಾರವರನ್ನು ಕೇಳಲಿಕ್ಕೆ ಯಾರಿಗೂ ಧೈರ್ಯ ಇರಲಿಲ್ಲ. ಅವರು ಸಾಗರದ ರೀತಿಯಲ್ಲಿ ಬಹಳಷ್ಟು ಗಂಭೀರವಾಗಿರ್ತಾ ಇದ್ದರು. ಇದರ ಅರ್ಥ ಮಮ್ಮಾರವರು ಅರ್ಷಿತ ಮುಖದಿಂದ ಇರುತ್ತಿರಲಿಲ್ಲ ಅಂತ ಅಲ್ಲ. ಮಮ್ಮಾರವರು ಶಾಲೀನತೆಯಿಂದ ಕೂಡಿದ ನಗೆ ನಗ್ತಾ ಇದ್ದರು. ಇವರು ಮೊದಲ ಬಾರಿಗೆ ಕರ್ನಾಲ್ನಲ್ಲಿ ಮಮ್ಮಾರವರನ್ನು ನೋಡಿದಾಗ ಇವರು ಅವರನ್ನು ಜಗನ್ಮಾತೆಯ ರೂಪದಲ್ಲಿ ನೋಡ್ತಾರೆ. ಮಮ್ಮಾರವರು 1 ತಿಂಗಳ ಕಾಲ ಕರ್ನಾಲ್ನಲ್ಲಿ ಇರ್ತಾರೆ. ಮಮ್ಮಾರವರು ದೊಡ್ಡ ದೊಡ್ಡ ವೃದ್ಧರಿಗೂ ಸಹ ಮಕ್ಕಳಂತೆ ಪಾಲನೆ ಕೊಡ್ತಾ ಇರ್ತಾರೆ. ಮಮ್ಮಾರವರ ದೃಷ್ಟಿ ಅವರ ಮೇಲೆ ಬೀಳುತ್ತಿದ್ದಂತೆ ಅವರು ಅಮ್ಮ ಅಮ್ಮ ಅಂತ ಹೇಳ್ತಾ ಅವರ ಪ್ರೀತಿ ವಾತ್ಸಲ್ಯವನ್ನು ಪಡೀಲಿಕ್ಕೆ ಕಾಯ್ತಾ ಇದ್ರು. ಮಮ್ಮಾರವರು ತಮ್ಮ ದೃಷ್ಟಿಯಿಂದ ಅವರನ್ನು ಸಂತುಷ್ಟಪಡಿಸ್ತಾ ಇದ್ರು ಮತ್ತು ಅವರು ಮಮ್ಮಾರವರ ದರ್ಶನವನ್ನು ಪಡೆದು ಪ್ರೇಮದ ಕಣ್ಣೀರನ್ನು ಹರಿಸ್ತಾ ಇದ್ರು. ಒಮ್ಮೆ ಮಮ್ಮಾರವರು ಕರ್ನಾಲ್ಗೆ ಬರುವವರಿದ್ದರು. ಅವರ ಸ್ವಾಗತಕ್ಕೆ ಅನೇಕ ಸಹೋದರ ಸಹೋದರಿಯರು ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ. ಅವರಲ್ಲಿ ವೃದ್ಧರೂ ಇರ್ತಾರೆ, ಪ್ರೌಢ ಮತ್ತು ವಯಸ್ಕರು ಸಹ ಇದ್ದರು. ಅಲ್ಲಿ ಕೆಲವು ಜನರು ಇವರು ಯಾರು ಅಂತ ಕೇಳ್ತಾ ಇದ್ರು. ಇವರು ನಮ್ಮ ತಾಯಿ ಅಂತ ಎಲ್ಲರೂ ಹೇಳಿದ್ರು. ಇವರು ವಯಸ್ಸಿನಲ್ಲಿ ಚಿಕ್ಕವರಾಗಿ ಕಾಣ್ತಾರೆ ಮತ್ತು ಯಾರು ವೃದ್ಧರಿದ್ದಾರೆ ಅವರು ಸಹ ಇವರು ನನ್ನ ತಾಯಿ ಅಂತ ಹೇಳ್ತಾ ಇದ್ರು. ಇದನ್ನು ನೋಡಿ ಜನರಿಗೆ ಆಶ್ಚರ್ಯ ಆಗ್ತಾ ಇತ್ತು. ನಂತರ ಮಮ್ಮಾರವರು ಅಬ್ಬುವಿಗೆ ಹಿಂದಿರುಗಿ ಬರುತ್ತಿದ್ದಾಗಲೂ ಸಹ ರೈಲ್ವೆ ಸ್ಟೇಷನ್ನಲ್ಲಿ ಎಲ್ಲರಿಗೂ ದೃಷ್ಟಿಯನ್ನು ಕೊಡ್ತಾ ಇದ್ರು. ಇವರು ನಮ್ಮ ತಾಯಿಯಾಗಿದ್ದಾರೆ ಅಂತ ಎಲ್ಲರಿಗೂ ತಿಳಿಸ್ಲಾಗ್ತಾ ಇತ್ತು. ಅವರು ಸಹ ಆಶ್ಚರ್ಯ ಚಕಿತರಾಗಿ ಮಮ್ಮಾರವರನ್ನು ನೋಡ್ತಾ ಇದ್ರು ಮತ್ತು ಮಮ್ಮಾರವರು ಸಹ ಅವರನ್ನು ನೋಡ್ತಾ ಇದ್ರು. ಮಮ್ಮಾರವರ ದೃಷ್ಟಿ ಬೀಳುತ್ತಿದ್ದಂತೆ ಅವರು ಮಮ್ಮಾರವರ ಕಾಲಿಗೆ ಬೀಳ್ತಾ ಇದ್ರು ಮತ್ತು ಅವರು ಅಮ್ಮ ಅಮ್ಮ ಅಂತ ಹೇಳಲಿಕ್ಕೆ ತೊಡಗ್ತಾರೆ. ಈ ರೀತಿಯಾಗಿ ಅನೇಕ ಭಕ್ತರಿಗೂ ಮಮ್ಮ ಒಂದು ದೇವಿ ಶಕ್ತಿ ಆಗಿದ್ದಾರೆ, ದೇವಿ ಮಾತೆ ಆಗಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಪುಷ್ಪಾ ಅಕ್ಕನವರು ಬಹಳ ಬಂಧನದಲ್ಲಿರ್ತಾ ಇದ್ರು. ಒಂದು ಸರಿ ಬಚ್ಚಿಟ್ಕೊಂಡು ಮಮ್ಮಾರವರನ್ನು ಭೇಟಿ ಮಾಡಲಿಕ್ಕೆ ಬರ್ತಾರೆ. ಇವರು ಮಮ್ಮಾರವರೊಂದಿಗೆ ಹೇಳ್ತಾರೆ, ಮಮ್ಮ ನನಗೆ ಬಹಳ ಕಠಿಣ ಬಂಧನ ಇದೆ, ಏನು ಮಾಡಬೇಕು ಅಂತ ಕೇಳ್ತಾರೆ. ಆಗ ಮಮ್ಮಾರವರು ಹೇಳ್ತಾರೆ, ಈಶ್ವರಿಯ ಸೇವೆ ಬಹಳಷ್ಟು ಮಧುರ ಮತ್ತು ಶ್ರೇಷ್ಠ ಬಂಧನವಾಗಿದೆ, ಅದು ಎಲ್ಲ ಸ್ಥೂಲ ಬಂಧನಗಳನ್ನು ಕಡಿದು ಹಾಕುವುದು. ಈ ರೀತಿ ಈಶ್ವರಿಯ ಸೇವೆಯನ್ನು ಮಾಡುವ ಅಭಿರುಚಿಯನ್ನು ಮಮ್ಮಾರವರು ಪುಷ್ಪಕ್ಕನವರಿಗೆ ಹೆಚ್ಚಿಸ್ತಾರೆ ಮತ್ತು ಎಲ್ಲ ಬಂಧನಗಳಿಂದ ಮುಕ್ತಳನ್ನಾಗಿ ಮಾಡ್ತಾರೆ. ಈಶ್ವರಿಯ ಸೇವೆಗಾಗಿ ಸಮರ್ಪಿತರಾಗುವ ಭಾಗ್ಯವನ್ನು ಮಮ್ಮಾರವರೇ ರೂಪಿಸ್ತಾರೆ. ಒಂದು ದಿನ ಇವರು ಮಮ್ಮಾರವರೊಂದಿಗೆ ಕೇಳ್ತಾರೆ, ಮಮ್ಮ ನಾನು ನಿಮಗೆ ಬಲಿಹಾರಿಯಾಗುತ್ತೇನೆ ಅಂತ. ಮಮ್ಮ ಹೇಳ್ತಾರೆ, ನನಗಲ್ಲ, ಶಿವಬಾಬರವರಿಗೆ ಬಲಿಯಾಗಿ. ಇವರು ಹೇಳ್ತಾರೆ, ಬಾಬರವರಂತೂ ಎದುರಿನಲ್ಲಿ ಇಲ್ಲ, ಎದುರಿನಲ್ಲಿ ನೀವು ಇದ್ದೀರಿ, ಆದ್ದರಿಂದ ನಾನು ನಿಮಗೆ ಬಲಿಹಾರಿ ಆಗ್ತೇನೆ. ಮಮ್ಮಾರವರು ಹೇಳ್ತಾರೆ, ನೋಡಿ ಮಗು, ಬಲಿಯಾಗುವುದು ಸುಲಭವೇನಲ್ಲ, ಎಲ್ಲ ಜನರು ನೋಡುತ್ತಿದ್ದಾರೆ, ಇಡೀ ಪ್ರಪಂಚವು ನೋಡ್ತಾ ಇದೆ. ಇವರು ಹೇಳ್ತಾರೆ, ಮಮ್ಮ ನಾನು ಮೊದಲೇ ನಿಮ್ಮ ಮುಂದೆ ಬಲಿಹಾರಿಯಾಗಿದ್ದೇನೆ. ಮಮ್ಮ ಹೇಳಿದ್ರು, ಪೂರ್ತಿ ಬಲಿಹಾರಿ ಆಗಬೇಕಾಗತ್ತೆ. ಇವರು ಹೇಳ್ತಾರೆ, ಆಗಲಿ ಮಮ್ಮ. ಆ ಸಮಯದಲ್ಲೇ ಮಮ್ಮಾರವರು ಇವರ ಮೇಲೆ ಕೈಯನ್ನು ಇಡ್ತಾರೆ ಮತ್ತು ಹೇಳ್ತಾರೆ, ನೀವು ಈಗ ಶಿವನ ಮುಂದೆ ಬಲಿಯಾಗುವಿರಿ. ಮಮ್ಮಾರವರು ತಮ್ಮ ಮೇಲೆ ಬಲಿಯಾಗಲಿಕ್ಕೆ ಬಿಡಲಿಲ್ಲ, ನೀವು ಶಿವನಿಗೆ ಬಲಿಯಾದಿರಿ ಎಂದು ಹೇಳ್ತಾರೆ. ಈ ರೀತಿಯಾಗಿ ಮಮ್ಮಾರವರು ಸದಾ ಒಬ್ಬ ಬಾಬರವರ ಕಡೆಯೇ ಸನ್ನೆ ಮಾಡ್ತಾ ಇದ್ರು ಮತ್ತು ಅವರೊಬ್ಬರನ್ನೇ ಅನುಕರಣೆ ಮಾಡಿರಿ ಮತ್ತು ಅವರೊಬ್ಬರನ್ನೇ ನೆನಪು ಮಾಡಿ ಅಂತ ಹೇಳ್ತಾ ಇದ್ರು. ಬಾಬರವರ ಪ್ರತಿಯೊಂದು ಮಾತಿನಲ್ಲೂ ಸಹ ಮಮ್ಮಾರವರು ಹಾಜಿ ಹಾಜಿ ಅಂತ ಹೇಳ್ತಾ ನಡೀತಾ ಇದ್ರು.
ಮಮ್ಮಾರವರು ಸಾಕಾರ ಬಾಬರವರಲ್ಲಿ ಸದಾ ನಿರಾಕಾರ ಬಾಬರವರನ್ನೇ ನೋಡ್ತಾ ಇದ್ರು. ಅವರು ಯಾವ ಮಾತನ್ನೂ ಸಹ ಎಂದಿಗೂ ಹಗುರವಾಗಿ ನೋಡಲಿಲ್ಲ ಮತ್ತು ತೆಗೆದುಕೊಳ್ಳಲಿಲ್ಲ. ಸದಾ ಆಲ್ಮೈಟಿಯ ಆಜ್ಞೆ ಅಂತ ತಿಳ್ಕೊಂಡು ನಡೆದರು ಮತ್ತು ಅನ್ಯರಿಗೂ ಸಹ ಇದನ್ನೇ ಕಲಿಸಿದ್ರು. ಬಾಬರವರು ಮಮ್ಮಾರವರನ್ನ ಮಗಳ ರೂಪದಲ್ಲಿ ನೋಡ್ತಾ ಇದ್ರು, ಜೊತೆಗೆ ತಾಯಿಯ ರೂಪದಲ್ಲಿಯೂ ಸಹ ನೋಡ್ತಾ ಇದ್ರು. ಬಾಬರವರು ಅವರಿಗೆ ಸದಾ ಯಜ್ಞ ಮಾತೆಯ ರೂಪದಲ್ಲಿ ಗೌರವವನ್ನು ಕೊಟ್ಟರು. ಕೆಲವು ಸರಿ ಬಾಬರವರು ಹೇಳ್ತಾ ಇದ್ರು, ಮಮ್ಮ ನೀವು ಯಜ್ಞ ಮಾತೆಯಾಗಿದ್ದೀರಿ, ಜಗನ್ಮಾತೆ ಆಗಿದ್ದೀರಿ, ಮಕ್ಕಳಿಗೆ ನೆನಪು ಪ್ರೀತಿಯನ್ನು ಕೊಡಿ. ಆಗ ಮಮ್ಮಾರವರು ಬಾಬಾ ಹೇಳಿದ ರೀತಿಯಲ್ಲಿ ನೆನಪು ಪ್ರೀತಿಗಳನ್ನು ಕೊಡ್ತಾ ಇದ್ರು. ಈ ರೀತಿಯಾಗಿ ಬಾಬಾರವರು ಮಮ್ಮಾರವರಿಗೆ ಬಹಳ ಗೌರವವನ್ನು ಕೊಡ್ತಾ ಇದ್ರು ಮತ್ತು ಅದೇ ರೀತಿಯಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ರು. ಬಾಬಾ ಮಮ್ಮಾರವರಿಗೆ ಮಗಳ ರೂಪದಲ್ಲಿ ಆಜ್ಞೆಯನ್ನು ಮಾಡ್ತಾ ಇದ್ರು ಮತ್ತು ಯಜ್ಞ ಮಾತೆಯ ರೂಪದಲ್ಲಿ ಅಪಾರವಾದ ಗೌರವವನ್ನು ಸಹ ಕೊಡ್ತಾ ಇದ್ರು. ಕಚೇರಿಯಲ್ಲಿದ್ದಾಗ ಮಮ್ಮಾರವರು ತಪ್ಪನ್ನು ಮಾಡಿದ ವ್ಯಕ್ತಿಗೆ ಶಿಕ್ಷೆಯನ್ನು ಕೊಡ್ತಾ ಇರಲಿಲ್ಲ ಅಥವಾ ಬೈತಾ ಇರಲಿಲ್ಲ. ಆದರೆ ಮುಂದೆ ಇದರ ಬಗ್ಗೆ ಗಮನವಿಡಿ, ಮತ್ತೊಮ್ಮೆ ತಪ್ಪು ಆಗಲಿಕ್ಕೆ ಬಿಡಬೇಡಿ, ಒಳ್ಳೆಯ ಕರ್ಮವನ್ನು ಮಾಡಿ ಅಂತ ಅವಶ್ಯವಾಗಿ ಹೇಳ್ತಾ ಇದ್ರು. ಅವರ ತಪ್ಪು ಇಲ್ಲಿಯವರೆಗೆ ಮಾತ್ರ ಇರಲಿ, ಬಾಬರವರವರೆಗೆ ಹೋಗೋದು ಬೇಡ ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಕ್ರಿಸ್ತ ಶಕ 1965 ಮಾತು. ಇವರ ಮನೆಯ ಮೇಲ್ಭಾಗದಲ್ಲಿ ಆಶ್ರಮ ಇರುತ್ತೆ. ಆ ಸಮಯದಲ್ಲಿ ಇವರು ಜ್ಞಾನದಲ್ಲಂತೂ ಇರಲಿಲ್ಲ, ಆದರೆ ಸಹೋದರಿಯರನ್ನು ನೋಡಿ ಖುಷಿ ಆಗ್ತಾ ಇತ್ತು. ಒಂದು ದಿನ ಒಬ್ಬ ಸಹೋದರಿ ಯಾರೊಂದಿಗೋ ನಮ್ಮ ಅಮ್ಮ ಇಲ್ಲಿಗೆ ಬರ್ತಾರೆ ಅಂತ ಹೇಳ್ತಾರೆ. ಅವರು ಕೆಲವೊಮ್ಮೆ ಹೇಳ್ತಾ ಇದ್ರು ಜಗದಂಬೆ ಬರ್ತಾರೆ ಅಂತ, ಕೆಲವೊಮ್ಮೆ ಹೇಳ್ತಿದ್ರು ವೈಷ್ಣವಿ ಮಾತೆ ಬರ್ತಾರೆ ಅಂತ. ಏನು ಈ ಎಲ್ಲ ದೇವಿಯರು ಇಲ್ಲಿಗೆ ಬರುವರೆ ಅಂತ ಇವರು ಯೋಚನೆಯಲ್ಲಿ ಮುಳುಗ್ತಾ ಇದ್ರು. ಅಂಬಾಲ ಸಿಟಿಯ ಬ್ರಹ್ಮಕುಮಾರಿ ಸರೋಜ್ ಬೆಹೆಂಜಿಯವರು ತಮ್ಮ ಅನುಭವವನ್ನು ಹೇಳ್ತಾ ಮುಂದೆ ಹೇಳ್ತಾ ಹೋಗ್ತಾರೆ. ಮಮ್ಮಾರವರ ಕಾರು ಸೇವಾ ಕೇಂದ್ರದ ಬಳಿಗೆ ಬರುತ್ತೆ ಮತ್ತು ಮಮ್ಮಾರವರು ಕಾರಿಂದ ಇಳಿತಾರೆ. ಇವರು ಎಲ್ಲರಿಗಿಂತಲೂ ಹಿಂದೆ ಇರ್ತಾರೆ. ಮಮ್ಮಾರವರು ಸರಿಯಾಗಿ ಕಾಣಿಸ್ತಿರೋದಿಲ್ಲ, ಆದ್ದರಿಂದ ಇವರು ಮುಂದೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವರು ಚಿಕ್ಕವರಿದ್ದ ಕಾರಣ ಮುಂದೆ ಹೋದರೂ ಸಹ ಯಾರೂ ಏನನ್ನೂ ಹೇಳಲಿಲ್ಲ. ಮಮ್ಮಾರವರು ಕಾರಿನಿಂದ ಇಳಿಯುತ್ತಿದ್ದಂತೆ ಅವರ ದೃಷ್ಟಿ ಇವರ ಮೇಲೆ ಬೀಳತ್ತೆ. ಆಗ ಇವರಿಗೆ ಮಮ್ಮ ಕಾರಿನಿಂದ ಇಳಿತಾ ಇಲ್ಲ, ಬದಲಿಗೆ ಸಿಂಹದ ಮೇಲಿಂದ ವೈಷ್ಣವಿ ಮಾತೆ ಇಳಿಯುತ್ತಿದ್ದಂತೆ ಅನುಭವ ಆಗತ್ತೆ. ಇವರು ಏನನ್ನು ನೋಡ್ತಾ ಇದ್ದೀನಿ ಅಂತ ಗೊಂದಲಕ್ಕೆ ಒಳಗಾಗ್ತಾರೆ. ಕೆಲವೊಮ್ಮೆ ಬಿಳಿಯ ವಸ್ತ್ರದಲ್ಲಿ ಕಂಡು ಬರ್ತಾರೆ, ಕೆಲವೊಮ್ಮೆ ಕೆಂಪು ವಸ್ತ್ರದಲ್ಲಿ. ಇವರು ಸಹೋದರಿಯನ್ನು ಕೇಳ್ತಾರೆ, ದೀದಿ ಇವರು ಕೆಂಪು ವಸ್ತ್ರವನ್ನು ಧರಿಸಿದ್ದಾರೆಯೋ ಅಥವಾ ಬಿಳಿಯ ಬಣ್ಣದ ವಸ್ತ್ರವನ್ನು? ಅವರು ಹೇಳ್ತಾರೆ, ಈಗ ಸುಮ್ಮನಿರಿ, ನಂತರ ಹೇಳುವೆ ಅಂತ. ಮಮ್ಮಾರವರ ಸ್ವಾಗತಕ್ಕಾಗಿ ಇವರ ಸಹೋದರ ಒಬ್ಬ ಜಾಟ್ ಆಗಿ ಇವರು ಒಬ್ಬ ಜಾಟ್ನಿ ವೇಷವನ್ನು ಹಾಕಿಕೊಂಡು ಅವರ ಮುಂದೆ ನಾಟಕವನ್ನು ಅಭಿನಯಿಸ್ತಾರೆ. ಆ ಸಮಯದಲ್ಲಿ ಮಮ್ಮಾರವರಲ್ಲಿ ಕಂಡ ಅಲೌಕಿಕ ಆಕರ್ಷಣೆಯನ್ನು ಈ ದಿನದವರೆಗೂ ಸಹ ಇವರು ಮರ್ತಿಲ್ಲ. ಮಮ್ಮಾರವರಿಗೆ ಕನ್ಯೆಯರ ಬಗ್ಗೆ ಬಹಳ ಪ್ರೇಮ ಇತ್ತು. ಬಟಾಲಾದಲ್ಲಿ ಪ್ರತಿದಿನವೂ ಸಂಜೆ ಸುಮಾರು 40 ಕನ್ಯೆಯರಿಗೆ ಕ್ಲಾಸ್ ನಡೀತಾ ಇತ್ತು. ಎಲ್ಲ ಕನ್ಯೆಯರು ಬಂಧನದಲ್ಲಿದ್ದರು, ಆದರೂ ಸಹ ಇವರು ಏನಾದರೂ ಒಂದು ನೆಪ ಹೇಳಿ ಮುರುಳಿಯನ್ನು ಕೇಳಲಿಕ್ಕೆ ಸೇವಾ ಕೇಂದ್ರಕ್ಕೆ ಬರ್ತಾಯಿದ್ರು. ಬಟಾಲಾದಲ್ಲಿ ಒಂದು ದೊಡ್ಡ ಭವನ ಇತ್ತು, ಅದರ ಮೇಲಿನ ಮಹಡಿಯಲ್ಲಿ ಆಶ್ರಮ ಇರುತ್ತೆ. ಕೆಳಗಿನ ಅಂತಸ್ತಿನಲ್ಲಿ ಮಾಲೀಕರು ಇರ್ತಾರೆ. ನೀವು ಒಂದು ಸರಿ ಈ ಮನೆಯ ಮಾಲೀಕರನ್ನು ಆಶ್ರಮಕ್ಕೆ ಕರೆದುಕೊಂಡು ಬನ್ನಿ, ಅವರು ನಿಮ್ಮ ಮಾತನ್ನು ಕೇಳ್ತಾರೆ ಅಂತ ಅಲ್ಲಿಯ ಸಹೋದರಿ ಅನೇಕ ಬಾರಿ ಹೇಳ್ತಾರೆ ಮತ್ತು ಅವರಿಗೆ ಇವರ ಮೇಲೆ ಬಹಳ ಪ್ರೀತಿ ಇರುತ್ತೆ. ಈ ಕಾರಣದಿಂದ ಅವರು ಇವರ ಮಾತಿಗೆ ಎಂದಿಗೂ ಸಹ ಇಲ್ಲ ಎಂದು ಹೇಳ್ತಾ ಇರಲಿಲ್ಲ. ಆ ಸಮಯದಲ್ಲಿ ಮಮ್ಮಾರವರು ಬಟಾಲಕ್ಕೆ ಬರ್ತಾರೆ. ಇವರು ಬೆಳಗ್ಗೆ ಬೆಳಗ್ಗೆ ಮಾಲೀಕರ ಮನೆಯ ಬಾಗಿಲನ್ನು ತರ್ತಾರೆ. ಅವರು ಬಾಗಿಲನ್ನು ತೆರೆದಾಗ ಇವರು ಹೇಳ್ತಾರೆ, ಅಂಕಲ್ ಈ ದಿನ ಮೇಲೆ ಆಶ್ರಮಕ್ಕೆ ಬರಲೇಬೇಕು ಅಂತ ಹೇಳ್ತಾರೆ. ಇವರು ಶರಾಬು ಇಲ್ಲದೆ ಒಂದು ಸೆಕೆಂಡ್ ಸಹ ಇರ್ತಾ ಇರಲಿಲ್ಲ. ಅಂತಹ ಸ್ಥಿತಿಯಲ್ಲಿ ನೀವು ಆ ದೇವಿಯರ ಹತ್ತಿರ ಹೋಗಲಿಕ್ಕೆ ಕರೀತಾ ಇದ್ದೀರಾ?
ಇದು ಸಾಧ್ಯ ಇಲ್ಲ ಅಂತ ಇವರು ಹೇಳ್ತಾರೆ. ಇವರು ಬಹಳ ಅಟವಾದಿಯಾಗಿದ್ದ ಕಾರಣ ಅಲ್ಲೇ ಕುಳಿತುಕೊಳ್ತಾರೆ. ಇವರು ಹೇಳ್ತಾರೆ, ಎಲ್ಲಿಯವರೆಗೆ ನೀವು ಮೇಲೆ ಬರೋದಿಲ್ಲ ಅಲ್ಲಿಯವರೆಗೆ ಇಲ್ಲಿಂದ ನಾನು ಹೋಗೋದಿಲ್ಲ ಅಂತ ಆ ಅಣ್ಣನಿಗೆ ಇವರು ಹೇಳ್ತಾರೆ. ಈ ದಿನ ನೀವು ಸ್ನಾನ ಮಾಡಿಕೊಂಡು ಬನ್ನಿ, ನಿಮ್ಮನ್ನು ಕರೆದುಕೊಂಡು ಹೋಗಬೇಕು. ಸ್ನಾನ ಮಾಡಿ ಹೊರಗೆ ಬರುತ್ತಿದ್ದಂತೆ ಅವರ ಎರಡೂ ಕೈಗಳನ್ನು ಹಿಡ್ಕೊಂಡು ಬಾಟಲನ್ನು ಮುಟ್ಟಲು ಬಿಡದೆ, ಮತ್ತು ಈಗ ನೀವು ನಡೆಯಲೇಬೇಕು ಅಂತ ಹೇಳ್ತಾರೆ. ಅವರು ವಿಧಿ ಇಲ್ಲದೆ ಇವರ ಜೊತೆ ಬರ್ತಾರೆ. ಆ ಸಮಯದಲ್ಲಿ ಅಲ್ಲಿ ಮಮ್ಮರವರ ಕ್ಲಾಸ್ ನಡೀತಾ ಇತ್ತು. ಇವರು ಬಾಗಿಲ ಹತ್ತಿರ ಬಂದು ಒಳಗಿನ ದೃಶ್ಯವನ್ನು ನೋಡುತ್ತಿದ್ದಂತೆ ಇದು ವೈಷ್ಣವಿ ಮಾತೆಯ ದರ್ಬಾರ್ ಎಂಬ ಮಾತು ಅವರ ಬಾಯಿಂದ ಬಂತು. ಈ ರೀತಿಯಾಗಿ ಹೇಳುತ್ತಾ ಅವರು ಇವರ ಕೈಯನ್ನು ಬಿಟ್ಟು ತಮಗೆ ತಾವೇ ಒಳಗೆ ಹೋಗ್ತಾರೆ. ಸೀದಾ ಮಮ್ಮಾರವರ ಹತ್ತಿರ ಹೋಗಿ ಅವರ ಕಾಲುಗಳನ್ನು ಹಿಡ್ಕೊಳ್ತಾರೆ. ಆಗ ಮಮ್ಮಾರವರು ಹೇಳ್ತಾರೆ, ಒಳ್ಳೆಯದು ಮಗು, ಬಂದಿರಾ, ಬನ್ನಿ, ಚೆನ್ನಾಗಿರುವಿರಾ? ಅವರು ಹೇಳ್ತಾರೆ, ಹೌದು ಅಮ್ಮ, ಚೆನ್ನಾಗಿದ್ದೇನೆ. ಆ ದಿನದಿಂದ ಇಲ್ಲಿಯವರೆಗೂ ಅವರು ಶರಾಬನ್ನು ಮುಟ್ಟಲೂ ಇಲ್ಲ. ಮೊದಲು ಅವರು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ನಾಲ್ಕು ಸಮಯದಲ್ಲೂ ಸಹ ಕುಡಿತಾ ಇದ್ದರು. ಈಗ ಅವರು ಪಕ್ಕಾ ವೈಷ್ಣವ ಆಗಿ ಜೀವಿಸ್ತಾ ಇದ್ದಾರೆ. ಈ ರೀತಿಯಾಗಿ ಮಮ್ಮಾರವರಲ್ಲಿ ಬಹಳಷ್ಟು ಅಲೌಕಿಕ ಶಕ್ತಿ ಇತ್ತು. ಯಾವುದೇ ಮಗು ಇರಲಿ, ಯುವಕರಿರಲಿ, ವೃದ್ಧರಿರಲಿ, ಅವರು ಅಯಸ್ಕಾಂತದ ಕಡೆ ಸೂಜಿಯು ಸೆಳೆಯಲ್ಪಡುವಂತೆ ಸೆಳೆಯಲ್ಪಡ್ತಾ ಇದ್ದರು, ಮತ್ತು ತಮ್ಮಲ್ಲಿ ನೆಲೆಸಿದ್ದ ಅಸುರತ್ವವನ್ನು ತ್ಯಾಗ ಮಾಡ್ತಾ ಇದ್ದರು. ಸಾಮಾನ್ಯವಾಗಿ ಮಮ್ಮಾರವರು ಬೆಳಗ್ಗೆ 3:30 ಗಂಟೆಯೊಳಗೆ ತಯಾರಾಗಿ ತಮ್ಮ ಕೊಠಡಿಯಿಂದ ಹೊರಗೆ ಬರ್ತಾಯಿದ್ರು. ಒಂದು ದಿನ ಬೆಳಗ್ಗೆ 3:15 ಗಂಟೆಗೆ ತಯಾರಾಗಿ ಹೊರಗೆ ಬರ್ತಾರೆ. ಆಗ ಜಮುನಾ ದೀದಿಯವರು ಮಮ್ಮಾರವರನ್ನು ಕೇಳ್ತಾರೆ, ಮಮ್ಮ, ಈಗ ಇನ್ನೂ ಸಮಯ ಆಗಿಲ್ಲ, ನೀವು ಬೇಗ ಏಕೆ ಹೊರಗೆ ಬಂದಿರಿ? ಮಮ್ಮಾರವರು ಹೇಳ್ತಾರೆ, ಈ ದಿನ ಒಬ್ಬರು ಭಕ್ತರು ನನ್ನೊಂದಿಗೆ ಭೇಟಿ ಮಾಡಲಿಕ್ಕೆ ಬರುವವರಿದ್ದಾರೆ, ಆದ್ದರಿಂದ ನನ್ನನ್ನು ಹೋಗಲು ಬಿಡಿ ಅಂತ ಹೇಳ್ತಾರೆ ಮಮ್ಮಾರವರು. ಮಮ್ಮಾರವರು ಇನ್ನೂ ಪರದೆಯ ಒಳಗೆ ಇದ್ದರು. ಅಷ್ಟರಲ್ಲಿ ಅಮೃತಸರದಿಂದ ಒಬ್ಬ ಸಹೋದರ ಅಲ್ಲಿಗೆ ಬರ್ತಾರೆ. ಅವರು ತಮ್ಮ ಕಾರಿನಿಂದ ಇಳಿತಾರೆ ಮತ್ತು 3ನೇ ಮಹಡಿಗೆ ಹೋಗ್ತಾರೆ, ಏಕೆಂದರೆ ಮಮ್ಮಾರವರು 3ನೇ ಮಹಡಿಯಲ್ಲಿರ್ತಾರೆ. ಆ ವ್ಯಕ್ತಿ, ಅಮ್ಮ, ನಾನು ನಿನ್ನ ಬಾಗಿಲ ಬಳಿ ನಿಂತಿದ್ದೇನೆ, ಜೈ ಅಂಬೆ ಜಗದಂಬೆ ಕಾಳಿ ಕಪ್ಪರ್ವಾಲಿ ಅನ್ನೋ ಹಾಡನ್ನು ಹಾಡ್ತಾಯಿದ್ರು. ಮಮ್ಮಾರವರು ನಿಂತುಕೊಂಡು ಅವರಿಗೆ ದರ್ಶನವನ್ನು ಕೊಡ್ತಾರೆ ಮತ್ತು ಹೇಳ್ತಾರೆ, ಮಗು, ನೀನು ಭಕ್ತನಾಗಿ ಹಾಡನ್ನಷ್ಟೇ ಹಾಡ್ತಾ ಇದ್ದೀಯಾ, ಅಥವಾ ಮಗುವಾಗಿ ತಾಯಿಯಿಂದ ಏನಾದರೂ ಪಡೆಯೋ ಇಚ್ಛೆ ಇದೆಯಾ? ತಾಯಿಯಂತೂ ತನ್ನ ಮಗುವನ್ನು ಪಡೆದುಕೊಂಡ್ರು, ನೀವು ತಾಯಿಯನ್ನು ಪಡೆದುಕೊಳ್ತೀರಾ? ಅವರು ಅಮ್ಮ ಅಮ್ಮ ಅಂತ ಹೇಳ್ತಾ ಕಾಲಿಗೆ ಬೀಳ್ತಾರೆ ಮತ್ತು ಕಣ್ಣೀರನ್ನು ಸುರಿಸ್ತಾರೆ. ನಂತರ ಮಮ್ಮಾರವರು ಅವರನ್ನು ಕ್ಲಾಸ್ನಲ್ಲಿ ಕುಳ್ಳರಿಸ್ತಾರೆ, ಜ್ಞಾನವನ್ನು ತಿಳಿಸ್ತಾರೆ, ಪ್ರಸಾದವನ್ನು ತಿನ್ನಿಸ್ತಾರೆ. ಈ ರೀತಿಯಾಗಿ ಮಾದೇಶ್ವರಿಜಿಯವರು ಭಕ್ತರನ್ನು ಸಂತುಷ್ಟರನ್ನಾಗಿ ಮಾಡ್ತಾಯಿದ್ರು ಮತ್ತು ಅವರ ಆಗಮನದ ಅನುಭವವನ್ನು ಮೊದಲೇ ಮಾಡ್ತಾಯಿದ್ರು. ಮಮ್ಮಾರವರು ಮಕ್ಕಳ ಹಾಗೂ ಭಕ್ತರ ಇಚ್ಛೆಗಳನ್ನು ಪೂರ್ಣ ಮಾಡುವಂತಹ ಕಲ್ಪತರು ಆಗಿದ್ರು. ಬಟಾಲಾದಿಂದ ಬ್ರಹ್ಮಕುಮಾರಿ ಗೀತಾ ಸಹೋದರಿಯವರು ತಮ್ಮ ಅನುಭವವನ್ನು ಈ ರೀತಿ ಹೇಳ್ತಾರೆ. ಇವರು ಮೊದಲ ಬಾರಿ ಮಮ್ಮಾರವರನ್ನು 1963 ಬಟಾಲದಲ್ಲಿ ನೋಡ್ತಾರೆ. ಆ ಸಮಯದಲ್ಲಿ ಇವರಿಗೆ 12 ವರ್ಷ ವಯಸ್ಸು. ಇವರು ಮಮ್ಮಾರವರನ್ನು ನೋಡ್ತಿದ್ದಂತೆಯೇ ಜಗದಂಬೆಯನ್ನು ನೋಡ್ತಾ ಇದ್ದೇನೆ ಅಂತ ಅನುಭವ ಆಗತ್ತೆ. ಇವರಿಗೆ ಜಗದಂಬೆಯ ಸಾಕ್ಷಾತ್ಕಾರ ಆಗತ್ತೆ. ಮಮ್ಮಾರವರು ಮಹಡಿ ಮೇಲಿನ ಹಾಲ್ನಲ್ಲಿ ಹೋಗಿ ಕುಳಿತುಕೊಂಡಾಗ ಯಾವುದೋ ಸೂಕ್ಷ್ಮ ದೇವತೆಯು ಬಂದಂತೆ ಅಲ್ಲಿ ಬಹಳ ಆಳವಾದ ಶಾಂತಿಯು ನೆಲೆಸುತ್ತೆ. ಮಮ್ಮಾರವರು ಇವರನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ರು ಅಂದರೆ ಅದನ್ನು ವರ್ಣನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಮಮ್ಮಾರವರು ಸದಾ ಇವರನ್ನು ಗುಡ್ಡು ಗೊಂಬೆ ಅಂತ ಕರೀತಾ ಇದ್ರು. ಅವರ ಶಬ್ದಗಳಲ್ಲಿ ಬಹಳಷ್ಟು ಮಧುರತೆ ತುಂಬಿಕೊಂಡಿರ್ತಿತ್ತು. ಅವರು ಗುಡ್ಡು ಎಂದು ಹೇಳಿದ ತಕ್ಷಣ ಇವರು ಎಲ್ಲೇ ಇದ್ದರೂ ಸಹ ಓಡೋಡಿ ಮಮ್ಮಾರವರ ಬಳಿಗೆ ಬಂದ್ಬಿಡ್ತಾ ಇದ್ರು. ಮಮ್ಮಾರವರಲ್ಲಿ ಯಾವುದೇ ದೇಹಾಭಿಮಾನ ಅಥವಾ ನನ್ನತನ ಎಂಬುದು ಇರಲಿಲ್ಲ. ಮಮ್ಮಾರವರಿಗೆ ತಮ್ಮ ದೇಹದ ಸ್ಮೃತಿಯೂ ಸಹ ಇರ್ತಾ ಇರಲಿಲ್ಲ.
ಒಂದು ದಿನ ಮಮ್ಮರವರು ಕ್ಲಾಸ್ ಮಾಡ್ತಾಯಿದ್ರು. ಕ್ಲಾಸ್ ಪೂರ್ಣವಾದ ನಂತರ ಎಲ್ಲರೂ ಹೊರಟೋಗ್ತಾರೆ. ಒಬ್ಬ ಮಾತೆ ಹೋಗಿರೋದಿಲ್ಲ. ಅವರು ಬಹಳ ಬಂಧನದಲ್ಲಿರ್ತಾರೆ. ಅವರು ಮಮ್ಮರವರೊಂದಿಗೆ ಹೇಳ್ತಾರೆ, ಮಮ್ಮ ನಾನು ಮನೆಗೆ ಹೋಗೋದಿಲ್ಲ, ಏಕೆಂದರೆ ನನ್ನ ಪತಿ ನನಗೆ ಬಹಳ ತೊಂದರೆ ಕೊಡ್ತಾರೆ ಅಂತ. ಆಗ ಮಮ್ಮ ಹೇಳ್ತಾರೆ, ಏನೂ ಆಗೋದಿಲ್ಲ, ನೀವು ಮನೆಗೆ ಹೋಗಿ, ಅವರು ನಿಮಗೆ ಏನನ್ನೂ ಹೇಳೋದಿಲ್ಲ. ಆ ಮಾತೆ ಮನೆಗೆ ಹೋದಾಗ ಅವರ ಪತಿ ಹೇಳ್ತಾರೆ, ನಾನು ನಿಮ್ಮ ಆಶ್ರಮದ ಬಳಿ ಬಂದಿದ್ದೆ, ಆದರೆ ಮಹಡಿ ಮೆಟ್ಟಿಲನ್ನು ಹತ್ತಲಿಕ್ಕೆ ಆಗಲಿಲ್ಲ, ಅಲ್ಲಿ ಯಾರೋ ದೊಡ್ಡ ವ್ಯಕ್ತಿ ಬಂದಿದ್ದಾರೆಂದು ಅನ್ನಿಸ್ತು. ಆಗ ಆ ಮಾತೆಯು ಹೇಳ್ತಾರೆ, ನಮ್ಮ ಮಾತೇಶ್ವರಿಜಿಯವರು ಬಂದಿದ್ದಾರೆ. ಆಗ ಅವರ ಪತಿ, ನಾನು ಅವರ ದರ್ಶನವನ್ನು ಮಾಡಬಹುದಾ ಅಂತ ಸ್ವಯಂ ತಾವೇ ಕೇಳ್ತಾರೆ. ಆ ಮಾತೆ ಅವರ ಪತಿಯನ್ನು ಮಾತೇಶ್ವರಿಜಿಯವರ ಬಳಿಗೆ ಕರೆದುಕೊಂಡು ಬರ್ತಾರೆ. ಮಾತೇಶ್ವರಿಜಿಯವರನ್ನು ನೋಡುತ್ತಲೇ ಅವರ ಕಾಲಿಗೆ ಬೀಳ್ತಾರೆ. ಮಮ್ಮರವರು ಪ್ರೀತಿಯಿಂದ ಅವರ ತಲೆಯ ಮೇಲೆ ಕೈಯನ್ನು ಆಡಿಸ್ತಾರೆ ಮತ್ತು ದೃಷ್ಟಿಯನ್ನು ಕೊಡ್ತಾರೆ. ಇದರಿಂದಾಗಿ ಅವರು ಗದ್ಗದಿತರಾಗಿ, ತಾಯಿಯು ನನ್ನ ಜನ್ಮ ಜನ್ಮಾಂತರದ ಪಾಪವನ್ನು ಭಸ್ಮ ಮಾಡಿಬಿಟ್ರು ಅಂತ ಅನುಭವವನ್ನು ಮಾಡ್ತಾರೆ. ಒಂದು ಸರಿ ಕ್ಲಾಸ್ನಲ್ಲಿ ಮಮ್ಮರವರು ಎಲ್ಲ ಕನ್ಯೆಯರನ್ನು ಪ್ರತ್ಯೇಕವಾಗಿ ಕುಳ್ಳರಿಸಿದರು. ನಂತರ ಕನ್ಯೆಯರಾದ ಇವರನ್ನೂ ಸಹ ಮಮ್ಮ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಯಾರ್ಯಾರಿಗೆ ಈ ಜೀವನ ಚೆನ್ನಾಗನ್ಸುತ್ತೆ, ಕೈಯನ್ನು ಮೇಲೆ ಮಾಡಿ ಅಂತ ಕೇಳಿದ್ರು. ಇವರು ಸಹ ಕೈಯನ್ನು ಮೇಲ್ ಮಾಡ್ತಾರೆ. ಮಮ್ಮ ಹೇಳ್ತಾರೆ, ಈ ಮಗುವಿನ ಮೇಲೆ ಇವರ ತಾಯಿಗೆ ತುಂಬ ಮೋಹ ಇದೆ, ಕ್ರಮೇಣವಾಗಿ ಸಮಾಪ್ತಿಯಾಗತ್ತೆ ಮತ್ತು ಇವರು ಬಂಧನ ಮುಕ್ತರು ಆಗ್ಬಿಡ್ತಾರೆ. ಮಮ್ಮರವರ ಈ ಮಾತು ಇವರಿಗೆ ವರದಾನ ಆಗತ್ತೆ ಮತ್ತು ಇವರ ಎಲ್ಲ ಲೌಕಿಕ ಬಂಧನಗಳು ನಿಧಾನವಾಗಿ ಸಮಾಪ್ತಿಯಾಗ್ತಾ ಹೋಗುತ್ತೆ. ಒಂದು ಸರಿ ಮಮ್ಮರವರು ಬಟಾಲಾದಿಂದ ಜಮ್ಮುಗೆ ಹೋಗುವವರಿದ್ದರು. ಇವರು ಮಮ್ಮರವರ ಎದುರಿಗೆ ನಿಂತ್ಕೊಳ್ತಾರೆ. ನಾನು ನಿಮ್ಮೊಂದಿಗೆ ಬರ್ತೇನೆ ಮಮ್ಮ ಅಂತ ಹೇಳ್ತಾರೆ. ಮಮ್ಮರವರು ಒಂದು ಕ್ಷಣ ಯೋಚಿಸ್ತಾರೆ ಮತ್ತು ನಂತರ ಇವರನ್ನು ತಮ್ಮ ಜೊತೆ ಜಮ್ಮುವಿಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಇವರಿಗೆ ಮಮ್ಮರವರು ಒಂದು ಸುಂದರವಾದ ಫ್ರಾಕನ್ನು ತೊಡಿಸ್ತಾರೆ. ಆಗ ಇವರಿಗೆ ಆತ್ಮಿಕ ನಶೆ ಏರತ್ತೆ. ಆ ರಾತ್ರಿ ಮಮ್ಮರವರು ಇವರನ್ನು ತಮ್ಮ ಜೊತೆಗೆ ಮಲಗಿಸ್ಕೊಳ್ತಾರೆ. ಮಾರನೇ ದಿನ ಒಬ್ಬ ಸಹೋದರನ ಜೊತೆ ಇವರನ್ನು ಬಟಾಲಾಕ್ಕೆ ವಾಪಸ್ ಕಳಿಸ್ತಾರೆ. ಮಮ್ಮರವರಲ್ಲಿ ಬಹಳ ಪ್ರೀತಿಯ ಶಕ್ತಿ ಇತ್ತು. ಮಮ್ಮರವರು ಹೇಳ್ತಾ ಇದ್ರು, ಎಂದಿಗೂ ಯಾವುದೇ ಪರಿಸ್ಥಿತಿಯೆಲ್ಲವೂ ಕಣ್ಣೀರನ್ನು ಸುರಿಸಬೇಡಿ, ಒಂದು ವೇಳೆ ಕಣ್ಣೀರು ಬಂದರೂ ಸಹ ಅದನ್ನು ಹೊರಗೆ ಬರುವಂತೆ ಬಿಡಬೇಡಿ ಅಂತ ಹೇಳ್ತಾ ಇದ್ರು ಮಮ್ಮರವರು. ಮಮ್ಮರವರಿಗೆ ಯಾವುದೇ ಸಮಾಚಾರವನ್ನು ವಿಸ್ತಾರವಾಗಿ ಹೇಳುವ ಅವಶ್ಯಕತೆ ಇರಲಿಲ್ಲ. ಅವರು ಒಂದು ಕ್ಷಣದಲ್ಲಿಯೇ ಆ ಸಮಾಚಾರದ ಸಾರವನ್ನು ತಿಳ್ಕೊಳ್ತಾ ಇದ್ರು ಮತ್ತು ಉತ್ತರವನ್ನು ಕೊಡ್ತಾ ಇದ್ರು. ಮಮ್ಮರವರಲ್ಲಿ ದಯೆಯ ಭಾವನೆ ತುಂಬ ಇತ್ತು, ಜೊತೆಗೆ ನಿರಹಂಕಾರದ ಭಾವನೆ ಇತ್ತು. ಯಾರ ಬಗ್ಗೆಯೂ ಲೇಷ ಮಾತ್ರವೂ ತಿರಸ್ಕಾರದ ಭಾವನೆ ಮಮ್ಮರವರಲ್ಲಿ ಇರಲಿಲ್ಲ. ಎಂತಹದ್ದೇ ಮಗು ಬಂದಿರಬಹುದು, ಅವರನ್ನು ದಯೆ ಮತ್ತು ಪ್ರೇಮದ ಭಾವನೆಯಿಂದಲೇ ನೋಡ್ತಾ ಇದ್ರು. ಒಂದು ಸರಿ ಮಮ್ಮರವರಿಗೆ ಬಾಸಂದಿ ಮಾಡಿ ಕೊಡಲಾಗಿತ್ತು. ಆಗ ಮಮ್ಮರವರು ಆ ಚಮಚದಿಂದ ಎಲ್ಲರಿಗೂ ತಿನ್ನಿಸಿದರು. ಆ ತಾಯಿಯ ಪ್ರೀತಿ ವಾತ್ಸಲ್ಯ ಎಂತಹದ್ದು ಎಂಬುದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಲದ ಮಾತಾಗಿದೆ, ಮಮ್ಮರವರು ಅಮೃತಸರಕ್ಕೆ ಬರ್ತಾರೆ. ಅಲ್ಲಿ ಒಬ್ಬ ಸಹೋದರಿಯ ಕೈಯಿಂದ ಹಾಲಿನ ಪಾತ್ರೆ ಬಿದ್ದೋಗ್ಬಿಡತ್ತೆ. ಮಮ್ಮರವರು ಅವರಿಗೆ ಏನನ್ನೂ ಹೇಳೋದಿಲ್ಲ, ಬದಲಿಗೆ ನಿನ್ನ ಮೇಲೇನೂ ಬೀಳಲಿಲ್ಲ ಅಲ್ವಾ, ಕೈ ಸುಳ್ಳಿಲ್ಲ ತಾನೆ ಎಂದು ಅವರನ್ನು ಕೇಳ್ತಾರೆ. ಈ ರೀತಿಯಾಗಿ ಅವರಿಗೆ ಸಾಂತ್ವನವನ್ನು ಕೊಡ್ತಾ ಇದ್ರು. ಮಾರನೇ ದಿನ ಅವರ ಮನಸ್ಸು ಶಾಂತವಾದ ನಂತರ ಅವರಿಗೆ ಹಾಲನ್ನು ಹೇಗೆ ಜೋಪಾನವಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ರು. ಮಮ್ಮರವರ ಆಂತರ್ಯದಲ್ಲಿ ಕರುಣಾಭಾವನೆ ಮತ್ತು ಕ್ಷಮಾಭಾವನೆ ಬಹಳ ಇತ್ತು. ಆ ಭಾವನೆಗಳ ಆಧಾರದ ಮೇಲೆ ಅವರು ಶಿಕ್ಷಣಗಳನ್ನು ಕೊಡ್ತಾ ಇದ್ರು. ಮಹಾರಾಷ್ಟ್ರದಲ್ಲಿರುವಂತಹ ಬ್ರಹ್ಮಕುಮಾರಿ ಸಹೋದರಿ ಸುಧಾರವರು ಮಮ್ಮರವರ ಜೊತೆಗಿನ ತಮ್ಮ ಅನುಭವವನ್ನು ಈ ರೀತಿ ಹೇಳ್ತಾರೆ. ಇವರ ಲೌಕಿಕ ಜನ್ಮ ಅಮೃತಸರದಿಂದ ಒಂದು ಸಂಪನ್ನ ಧಾರ್ಮಿಕ ಪರಿವಾರದಲ್ಲಿ ಆಗಿರುತ್ತೆ. 8 ವರ್ಷದ ವಯಸ್ಸಿನಲ್ಲಿ ಇವರಿಗೆ ಜ್ಞಾನ ಪ್ರಾಪ್ತಿಯಾಗತ್ತೆ. ಆಗಿನಿಂದಲೇ ಇವರಿಗೆ ಅನೇಕ ಸಾಕ್ಷಾತ್ಕಾರಗಳಾಗತ್ತೆ. ಬಾಲ್ಯದಿಂದ ಇವರಿಗೆ ಬಾಬರವರ ಮೇಲೆ ಮತ್ತು ಯಜ್ಞದ ಮೇಲೆ ಬಹಳ ಪ್ರೀತಿ ಇರುತ್ತೆ.
ಯಜ್ಞಕ್ಕೆ ಚಿಕ್ಕ ಚಿಕ್ಕ ನೆನಪಿನ ಕಾಣಿಕೆಗಳನ್ನು ಕಳಿಸ್ತಾ ಇರ್ತಾರೆ. ಪ್ರೀತಿಯಿಂದ ಬಾಬಾ ಮಮ್ಮಾರವರಿಗೆ ಪತ್ರವನ್ನು ಬರೀತಾ ಇರ್ತಾರೆ. ಪ್ರತಿಯಾಗಿ ಬಾಬಾ ಮಮ್ಮಾರವರು ಸಹ ಬಹಳ ಪ್ರೀತಿಯಿಂದ ಸವಿ ನೆನಪು, ಪ್ರೀತಿಯ ಕಾಣಿಕೆ, ಪತ್ರ ಇತ್ಯಾದಿಗಳನ್ನು ಕಳಿಸ್ತಾ ಇದ್ರು. ಇದು ಯಾವ ಮಗು ಬಾಬಾರವರನ್ನು ನೋಡಿಯೇ ಇಲ್ಲ, ಆದರೂ ಸಹ ಬಾಬಾರವರ ಮೇಲೆ ಬಹಳಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಬಾಬಾ ಹೇಳ್ತಾ ಇದ್ರು. ಕೊನೆಗೆ ಇವರು ಮಧುಬನ ಪಾವನ ಧಾಮವನ್ನು ತಲುಪುವ ದಿನ ಬರುತ್ತೆ. ಬಾಬಾರವರು ಹಾಗೂ ಮಮ್ಮರವರ ಮಿಲನ ಮಾಡ್ತಾರೆ. ಇವರು ದೃಷ್ಟಿಯನ್ನು ತೆಗೆದುಕೊಳ್ತಾ ಧ್ಯಾನದಲ್ಲಿ ಹೊರಟೋಗ್ತಾರೆ. ನಂತರ ಬಾಬಾರವರು ಈ ಮಗು ಕಲ್ಪದ ಹಿಂದಿನ ಮಗು, ಬಾಬಾರವರ ಹತ್ತಿರ ಬಂದಿದೆ ಅಂತ ಹೇಳ್ತಾರೆ. ಮಮ್ಮಾರವರು ನೋಡುತ್ತಲೇ ಅವರ ಶಕ್ತಿ ಸ್ವರೂಪ, ತೇಜಸ್ವಿ ರೂಪ ಮತ್ತು ಮಾತೃಪ್ರೇಮವು ಇವರನ್ನು ಸೆಳೆಯುತ್ತೆ. ಅವರು ಪವಿತ್ರತೆಯ ಮೂರ್ತಿಯಾಗಿರ್ತಾರೆ. ಧೈರ್ಯ, ಗಂಭೀರ ಮತ್ತು ಬಾಬಾರವರ ಪ್ರತಿಯೊಂದು ಹೆಜ್ಜೆಯನ್ನು ಅನುಸರಿಸುವಂತಹ ಸಿಂಹಿಣಿ ಶಕ್ತಿ ಅವರಲ್ಲಿರುವಂತೆ ಅನುಭವ ಆಗ್ತಾ ಇತ್ತು. ಭಕ್ತಿ ಮಾರ್ಗದಲ್ಲಿದ್ದಾಗ ಇವರು ದುರ್ಗಾಸ್ತುತಿಯನ್ನು ಓದ್ತಾ ಇದ್ರು ಮತ್ತು ನವರಾತ್ರಿಯಲ್ಲಿ 9 ದಿನಗಳ ವ್ರತವನ್ನು ಮಾಡ್ತಾ ಇದ್ರು. ಮಮ್ಮಾರವರು ಇವರಿಗೆ ಯಾವಾಗಲೂ ದುರ್ಗಾದೇವಿಯ ರೂಪದಲ್ಲಿ ಕಾಣಿಸ್ತಾ ಇದ್ರು. ಅವರು ಯಾವಾಗಲೂ ಇವರಲ್ಲಿ ಶಕ್ತಿಗಳನ್ನು ತುಂಬಿಸ್ತಾ ಇದ್ರು. ಇವರ ಲೌಕಿಕ ಸೋದರ ಮಾವನ ಆಮಂತ್ರಣದ ಮೇರೆಗೆ ಮಮ್ಮಾರವರು ಒಮ್ಮೆ ದೆಹಲಿಗೆ ಬರ್ತಾರೆ. ಅಲ್ಲಿ ಅವರ ಜೊತೆಯಲ್ಲಿ ಇರುವಂತಹ ಸೌಭಾಗ್ಯ ಇವರಿಗೆ ಸಿಗತ್ತೆ. ಮಮ್ಮಾರವರು ಕನ್ಯೆಯರಲ್ಲಿ ಶಕ್ತಿಯನ್ನು ತುಂಬುತ್ತಾ ಇದ್ರು ಮತ್ತು ಶಿವ ಬಾಬಾರವರ ಹೆಸರನ್ನು ಉಜ್ವಲ ಮಾಡುವಂತಹ ಶಕ್ತಿಯರೇ ಸೇವಾಧಾರಿಗಳಾಗಿ ಅಂತ ಹೇಳ್ತಾ ಇದ್ರು. ಇದನ್ನು ಕೇಳಿದಾಗ ಎಲ್ಲ ಕನ್ಯೆಯರಿಗೂ ಸಹ ಬಹಳ ನಶೆ ಏರ್ತಾ ಇತ್ತು. ಒಂದು ಸರಿ ಮಮ್ಮಾರವರು ದೆಹಲಿಗೆ ಬರ್ತಾರೆ. ಬಹಳ ಅದ್ಧೂರಿಯಿಂದ ಅವರ ಸ್ವಾಗತ ಮಾಡಲಾಗತ್ತೆ. ಒಬ್ಬ ಸಹೋದರ ಒಣಗಿದ ಕೊಬ್ಬರಿಯ ಮೇಲೆ ಬೆಳ್ಳಿಯ ಕುಸುರಿ ಕೆಲಸ ಮಾಡಿದ ಹಾರವನ್ನು ಮಮ್ಮಾರವರ ಕೊರಳಿಗೆ ಹಾಕ್ತಾರೆ ಮತ್ತು ಗೀತೆಯನ್ನು ಹಾಡ್ತಾರೆ. ನೀವೇ ಜಗದಂಬೆಯಾಗಿದ್ದೀರಿ, ಕಪಾಲಧಾರಿ ಕಾಳಿಯಾಗಿದ್ದೀರಿ. ಮಮ್ಮಾರವರು ಆ ಸಹೋದರರಿಗೆ ದೃಷ್ಟಿಯನ್ನು ಕೊಡ್ತಾ ಇದ್ರು. ಮಮ್ಮಾರವರ ಸ್ವರೂಪ ಬಹಳ ಶಕ್ತಿಶಾಲಿಯಾಗಿರ್ತಾ ಇತ್ತು. ಆ ಸಹೋದರ ಮಮ್ಮಾರವರ ಹತ್ರ ಹೋಗಲಿಕ್ಕೆ ಬಯಸ್ತಾರೆ. ಮಮ್ಮಾರವರು ಹೇಳ್ತಾರೆ, ಮಗು, ತಾಯಿಯನ್ನು ಗುರುತಿಸಿದ್ದೀರಾ? ತಾಯಿಯು ಕಾಳಿಯಾಗಿದ್ದಾರೆ. ತಾಯಿಯೊಂದಿಗೆ ಯಾರು ಮಿಲನ ಮಾಡಲಿಕ್ಕೆ ಸಾಧ್ಯ? ಪ್ರಪಂಚವನ್ನು ನೋಡಬೇಕೆನಿಸಿದರೆ ನೋಡಿ, ಆದರೆ ತಾಯಿಗೆ ಶರಣಾಗತರಾಗಿ ಮತ್ತೆ ಮಾಯೆಗೆ ಶರಣಾಗತರಾದರೆ ಬಹಳ ಪಾಪದ ಹೊರೆಯಾಗುವುದು. ಅವರು ಅಳುತ್ತಾ ಅಳುತ್ತಾ, ಅಮ್ಮ, ಪ್ರಪಂಚವನ್ನು ನೋಡಿದ್ದೇನೆ, ಮಾಯೆಯನ್ನೂ ನೋಡಿದ್ದೇನೆ, ಈಗ ನಾನು ನಿಮ್ಮ ಮಗು ಮತ್ತು ನಿಮ್ಮ ಮಗುವಾಗಿಯೇ ಇರುವೆನು ಅಂತ ಮಮ್ಮಾರವರಿಗೆ ಹೇಳ್ತಾರೆ. ಮಮ್ಮಾರವರು ಕುದಿಸಿ ಆರಿಸಿದ ನೀರನ್ನು ಒಂದು ದಿನ ಕುಡಿತಾ ಇದ್ರು. ಒಂದು ದಿನ ಮಧ್ಯಾಹ್ನ ಬಟ್ಟೆ ಒಗೆಯುತ್ತಿದ್ದಾಗ ಇವರಿಗೆ ನೀರು ಕುದಿಯುತ್ತಿದ್ದುದು ನೆನಪಾಗಿತ್ತು. ನೀರು ಆರುವುದು ಯಾವಾಗ? ಹೀಗೆ ಯೋಚಿಸುತ್ತಾ ಇವರು ಎದ್ದು ನೀರನ್ನು ಆರಿಸಲು ತೆಗೆದುಕೊಂಡು ಹೋಗ್ತಿದ್ದಾಗ ಪಾತ್ರೆಯು ಕೈಜಾರಿ ಕೆಳಗೆ ಬೀಳತ್ತೆ. ಕುದಿಸಿದ ನೀರೆಲ್ಲ ಕಾಲುಗಳ ಮೇಲೆ ಚೆಲ್ಲಿ ಹೋಗುತ್ತೆ. ಜಮುನಾ ದಾದಿಯವರು ಇವರನ್ನು ಎಬ್ಬಿಸಿ ಸಾಸಿವೆ ಎಣ್ಣೆ ಉಪ್ಪು ಇತ್ಯಾದಿಗಳನ್ನು ಹಚ್ಚುತ್ತಾರೆ. ಬಹಳ ಉರಿಯಾಗ್ತಾ ಇರುತ್ತೆ, ಆದರೆ ಇವರು ಬಾಬಾರವರ ನೆನಪಿನಲ್ಲಿ ಶಾಂತವಾಗಿರ್ತಾರೆ. ಎಲ್ಲರೂ ನೋಡ್ತಾ ಇದ್ರು. ಮಮ್ಮಾರವರಿಗೂ ವಿಷಯ ಗೊತ್ತಾಯಿತು. ಮಮ್ಮಾರವರು ಇವರ ಬಳಿಗೆ ಬರ್ತಾರೆ ಮತ್ತು ಇವರ ತಲೆಯನ್ನು ತಮ್ಮ ಮಡಿಲಲ್ಲಿ ಇಟ್ಕೊಂಡು, ನೀನು ಪುಷ್ಪಾರವರ ಮಗುವಾಗಿದ್ದರೆ ಅಳ್ತಾ ಇದ್ರಿ, ಆದರೆ ನೀವು ಮಮ್ಮಾರವರ ಮಗಳಾಗಿದ್ದೀರಿ, ನೋಡಿ ಬಾಬಾರವರ ನೆನಪಿನಲ್ಲಿ ಎಷ್ಟು ಶಾಂತವಾಗಿದ್ದಾರೆ ಅಂತ ಹೇಳಿದ್ರು ಮಮ್ಮಾರವರು. ಮಮ್ಮಾರವರು ಅಮೃತಸರದಲ್ಲಿ ಕೆಲವು ದಿನಗಳು ಇರ್ತಾರೆ. ಎಲ್ಲ ಕನ್ಯೆಯರು ಮಮ್ಮಾರವರನ್ನು ತಮ್ಮ ಅನುಭವ ತಿಳಿಸುವಂತೆ ಕೇಳ್ಕೊಳ್ತಾರೆ. ಆಗ ಮಮ್ಮಾರವರು ಹೇಳ್ತಾರೆ, ನಾನು ನನ್ನ ಜೀವನದ ನಿರ್ಧಾರವನ್ನು ಒಂದು ಕ್ಷಣದಲ್ಲಿ ತೆಗೆದುಕೊಂಡೆ. ನನಗೆ ಬಾಬಾ, ಬಾಬಾರವರ ಕಾರ್ಯ, ಶ್ರೀಮತ ಮತ್ತು ಈಶ್ವರಿಯ ಜ್ಞಾನ ಇತ್ಯಾದಿ ಯಾವುದೇ ವಿಚಾರದಲ್ಲಿ ಸಂಶಯ ಬರಲಿಲ್ಲ. ಬಾಬಾರವ್ರಿಗೆ ಸಮರ್ಪಣೆ ಆದ ಮೇಲೆ ದುಃಖದ ಕಣ್ಣೀರು ಹರಿಸಲಿಲ್ಲ. ಅಮೃತ ವೇಳೆ 2 ಗಂಟೆಯ ನಂತರ ನಾನು ಎಂದಿಗೂ ಸಹ ನಿದ್ರೆ ಮಾಡಿಲ್ಲ. ಸುಧಾ ಅಕ್ಕನವರು ಬಟಾಲಾದಲ್ಲಿದ್ದಾಗ ಮಮ್ಮಾರವರು ಒಮ್ಮೆ ಅಲ್ಲಿಗೆ ಬರ್ತಾರೆ. ಎಲ್ಲ ಸಹೋದರಿಯರು ಸಹ ಅಲ್ಲಿಗೆ ಬಂದು ಸೇರಿದ್ರು.
ಮಮ್ಮಾರವರು ಸೇವೆಗೆ ಬಲವನ್ನು ತುಂಬಿದ್ರು ಮತ್ತು ಸೇವೆಯಲ್ಲಿ ಆಸಕ್ತಿ ಇರಬೇಕು ಅಂತ ಹೇಳಿದ್ರು. ಪದೇ ಪದೇ ಬಾಯಿಯ ಮೇಲೆ ಕೈಯನ್ನು ಇಟ್ಟುಕೊಂಡು ಹೇಳಿದ್ರು, ನಾನು ಖಾಲಿಯಾಗಿದ್ದೇನೆ, ತನಗೆ ತಾನೇ ಸಿಕ್ಕಿದರೆ ಹಾಲಿನ ಸಮಾನ, ಬೇಡಿದರೆ ನೀರಿನ ಸಮಾನ, ಕಿತ್ತುಕೊಂಡರೆ ರಕ್ತದ ಸಮಾನ ಅಂತ ಮಮ್ಮಾರವರು ಹೇಳ್ತಾ ಇದ್ರು. ಸ್ವಲ್ಪ ಸಮಯದಲ್ಲಿ ಮಮ್ಮಾರವ್ರಿಗೆ ಆರೋಗ್ಯ ಸರಿಯಾಗಿರಲಿಲ್ಲ. ಇವರು ಮಮ್ಮಾರವರನ್ನು ಅವರ ಕೋಣೆಯಲ್ಲಿ ಭೇಟಿಯಾಗ್ತಾರೆ. ಬಾಬರವರು ಕುರ್ಚಿಯ ಮೇಲೆ ಕುಳಿತಿದ್ರು. ಅನ್ಯರು ಮಮ್ಮಾರವರಿಂದ ದೃಷ್ಟಿಯನ್ನು ತೆಗೆದುಕೊಳ್ಳಿಕ್ಕೆ ಬರ್ತಾರೆ. ಮಮ್ಮಾರವರಿಗೆ ಎಷ್ಟು ಕಷ್ಟ ಆಗ್ತಾ ಇದ್ರೂ ಸಹ ಎಲ್ಲರಿಗೂ ಮಾವಿನ ಹಣ್ಣನ್ನು ಕೊಡ್ತಾರೆ. ಎಷ್ಟೇ ನೋವನ್ನು ಅನುಭವಿಸ್ತಿದ್ರು ಸಹ ಮಮ್ಮಾರವರ ಮುಖ ಹರ್ಷಿತವಾಗಿರತ್ತೆ. ಇವರು ಮಧುಬನದಿಂದ ಹಿಂದಿರುಗ್ತಾರೆ. ಆ ದಿನ ಜ್ವರ ಇರುತ್ತೆ. ರಾತ್ರಿ 3 ಗಂಟೆಗೆ ನಿದ್ರೆಯಲ್ಲಿ ನೋಡಿದಾಗ ಆಫೀಸಿನ ಹೊರಗೆ ಮಮ್ಮಾರವರು ಬಾಬರವರಿಂದ ದೃಷ್ಟಿ ತೆಗೆದುಕೊಳ್ತಾ ಇದ್ರು. ಕಣ್ಣುಗಳಿಂದ ಪ್ರೇಮದ ಕಣ್ಣೀರನ್ನು ಸುರಿಸ್ತಾ ಮಿಲನ ಮಾಡ್ತಾ ಇದ್ರು. ಮಮ್ಮಾರವರ ಆರೋಗ್ಯ ಸರಿ ಹೋಗಿದೆ ಮತ್ತು ಬಹಳ ದಿನಗಳ ನಂತರ ಬಾಬರವರನ್ನು ಮಿಲನ ಮಾಡ್ತಿದ್ದಾರೆ ಅಂತ ಇವರ ಮನಸ್ಸಿಗೆ ಅನ್ನಿಸ್ತು. ಇವರು ತರಗತಿಯಲ್ಲಿ ಎಲ್ಲರಿಗೂ ಹೇಳ್ತಾರೆ ಮಮ್ಮಾರವರನ್ನು ಭೇಟಿ ಮಾಡಲಿಕ್ಕೆ ಮಧುಬನಕ್ಕೆ ಹೋಗೋಣ ಅಂತ. ಆದರೆ ಮಮ್ಮಾರವರು ಅವ್ಯಕ್ತ ಆದರು ಅನ್ನೋ ದೂರವಾಣಿಯ ಕರೆ ಸಂಜೆ ಬರುತ್ತೆ. ಇದರ ಅರ್ಥವೇ ಆಗಿತ್ತು, ಮಮ್ಮ ಶರೀರ ಬಿಡುವ ಮೊದಲು ಅನೇಕರನ್ನು ಅವ್ಯಕ್ತ ರೂಪದಲ್ಲಿ ಮಿಲನ ಮಾಡಿದರು. ಅನೇಕರು ಮಮ್ಮಾರವರು ಹಾರುತ್ತಿರುವಂಥ ದೃಶ್ಯವನ್ನು ನೋಡಿದ್ರು. ಅನೇಕರು ಜಗದಂಬೆಯ ಮೂರ್ತಿಯಲ್ಲಿ ಶ್ವೇತ ವಸ್ತ್ರವನ್ನು ಧರಿಸಿದ ಹರಡಿದ ಕೂದಲುಗಳುಳ್ಳ ದೇವಿಯ ಸಾಕ್ಷಾತ್ಕಾರವನ್ನು ಮಾಡಿದ್ರು. ಭಕ್ತರಿಗೂ ಸಹ ಸಾಕ್ಷಾತ್ಕಾರವನ್ನು ಮಾಡಿಸಿದ್ರು ಮತ್ತು ಮಕ್ಕಳೊಂದಿಗೂ ಸಹ ಭೇಟಿ ಮಾಡಿ ವತನಕ್ಕೆ ಮಮ್ಮಾರವರು ತೆರಳಿದ್ರು. ಓಂ ಶಾಂತಿ.